ಹೆಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಗುಡ್ ನ್ಯೂಸ್ ಮತ್ತು ಇದೇ ರೀತಿ ಕೇಂದ್ರ ಸರ್ಕಾರದಿಂದ ಬಂದಿರುವ ಮಾಹಿತಿಗಳು ಎಲ್ಲವನ್ನು ಕೂಡ ಈ ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇನೆ ಗೆಳೆಯರೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಈ ಒಂದು ವಿಡಿಯೋ ನೋಡ್ತಾ ನೋಡ್ತಾ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಷನ್ ಬೆಲ್ ಕೂಡ ತಪ್ಪದೆ ಆನ್ ಮಾಡಿ ಗೆಳೆಯರು ಇದೀಗ ಬರ್ತಾ ಇರುವ ಮೊದಲನೇ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಇದೀಗ ನರೇಂದ್ರ ಮೋದಿಜಿ ಅವರು ನಮ್ಮ ಎಲ್ಲಾ ದೇಶದ ವಾಸಿಗಳಿಗೆ ಒಂದರ ಮೂವತ್ತು ಕೋಟಿ ಜನರಿಗೆ ಇಲ್ಲಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಆ ಒಂದು ಕರೆ ಏನಂದ್ರೆ ಇದೀಗ ಲಾಕ್ಡೌನ್ ಕೇಂದ್ರ ಸರ್ಕಾರದಿಂದಲೇ ಸಡಿಲಿಕೆ ಮಾಡಿದ್ದೀವಿ ಆದ್ರೆ ಜನರು ಇದನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು ಅಂತ ಇಲ್ಲಿ ಹೇಳಿದ್ದಾರೆ ಗೆಳೆಯರೇ ಹೌದು ಇದೀಗ ನಮ್ಮ ಭಾರತ ದೇಶ ಕೊರೋನಾದಲ್ಲಿ ತುಂಬಾನೇ ವೇಗವಾಗಿ ಮುಂದೆ ಬರ್ತಾ ಇದೆ ಹೀಗಾಗಿ ಈ ಒಂದು ಕೊರೋನಾ ಒಬ್ಬರಿಗೆ ಬಂದರೆ ತಮ್ಮ ಕುಟುಂಬ ಕುಟುಂಬಗಳಿಗೂ ಕೂಡ ಹಬ್ಬುವ ಸಾಧ್ಯತೆ ಇರುತ್ತೆ ಇದೀಗ ಮನೆಯಲ್ಲಿ ಒಬ್ಬರಿಗೆ ಬಂದ್ರೆ ಅವರ ತಂದೆ ತಾಯಿಯವರಿಗೂ ಕೂಡ ಈ ಒಂದು ಸೋಂಕು ತಗುಲುವ ಸಾಧ್ಯತೆ ಇರುತ್ತೆ ಗೆಳೆಯರೆ ಹೀಗಾಗಿ ನಿಮ್ಮ ಕುಟುಂಬ ನಿಮ್ಮ ಜವಾಬ್ದಾರಿ ನಿಮ್ಮ ಕುಟುಂಬಕ್ಕೆ ಈಗಲೂ ಕೂಡ ಅಪಾಯವಿದೆ ಎಚ್ಚರದಿಂದ ಇರಿ ಅಂತ ನರೇಂದ್ರ ಮೋದಿಜಿಯವರು ದೇಶದ ಜನರಿಗೆ ಇಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ ಸಡಿಲಿಕ್ಕೆ ಆಯ್ತೆಂದು ನಿರ್ಲಕ್ಷ್ಯ ಮಾಡಬೇಡಿ ಜನರು ಒಗ್ಗಟ್ಟಾಗಿ ಕೂಡಬೇಡಿ ಎಲ್ಲೂ ಕೂಡ ಗುಂಪು ಗುಂಪಾಗಿ ಸೇರುವುದಕ್ಕೆ ಹೋಗಬೇಡಿ ಎಂದು ನರೇಂದ್ರ ಮೋದಿಜಿಯವರು ಮನವಿ ಮಾಡಿದ್ದಾರೆ ಮತ್ತು ಇದರಲ್ಲಿ ಹೇಳುವುದಾದರೆ ಕೊರೋನಾ ವೈರಸ್ ಲಾಕ್ಡೌನ್ ಇಂದಾಗಿ ಸ್ಥಗಿತಗೊಂಡಿದ್ದ ಆರ್ಥಿಕತೆ ಪುನಾರಂಭವಾಗುತ್ತಿದ್ದ ರೈಲು ವಿಮಾನ ಸಂಚಾರ ಭಾಗಶಃ ಆರಂಭವಾಗಿದೆ ಮತ್ತಷ್ಟು ವಿನಾಯಿತಿಗಳು ಜಾರಿಗೆ ಬರಲಿವೆ ಅಂತ ಹೇಳಿದ್ದಾರೆ ಅಂದರೆ ಮತ್ತಷ್ಟು ಭಾರತದಲ್ಲಿ ಮತ್ತಷ್ಟು ವಿನಾಯಿತಿ ಬರಲಿದೆ ಅಂತಾನೆ ಹೇಳಬಹುದು ಹಾಗಂತ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ತೋರಬೇಡಿ ಕೊರೋನಾ ವಿಚಾರದಲ್ಲಿ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆಯಾ ರಾಜ್ಯ ಸರ್ಕಾರಗಳು ಹೊಸ ಮಾರ್ಗಸೂಚಿಗಳನ್ನ ಮಾಡಿ ಆಯಾ ರಾಜ್ಯಗಳಿಗೆ ಕೊರೋನಾ ಕಂಟ್ರೋಲ್ ಮಾಡುವುದಕ್ಕೆ ಇಲ್ಲಿ ಅವಕಾಶವನ್ನು ಕೊಡಬೇಕು ಅಂತ ಇಲ್ಲಿ ನರೇಂದ್ರ ಮೋದಿ ಜೋರು ಹೇಳಿದ್ದಾರೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಇನ್ ಮುಂದೆ ಸಂಡೇ ಲಾಕ್ಡೌನ್ ಇರುವುದಿಲ್ಲ ಲಾಕ್ಡೌನ್ ಫೋನ್ ನಲ್ಲಿ ಯಾವ ರೀತಿ ಇಲ್ಲಿ ಭಾನುವಾರ ಪೂರ್ತಿಯಾಗಿ ಕರ್ಫ್ಯೂ ಜಾರಿ ಮಾಡಿದ್ರು ಇದನ್ನ ತೆರವುಗೊಳಿಸಿದ್ದಾರೆ ಹೀಗಾಗಿ ಮುಂದಿನ ಬರುವ ದಿನಗಳಲ್ಲಿ ಯಾವುದೇ ಭಾನುವಾರ ಲಾಕ್ಡೌನ್ ಇರುವುದಿಲ್ಲ ಮತ್ತು ಎಲ್ಲವೂ ಕೂಡ ವಿನಾಯಿತಿ ಸಿಕ್ಕಿರುತ್ತೆ ಅಂಗಡಿ ಮುಂಗಟ್ಟುಗಳು ಬಾರ್ ಶಾಪ್ಗಳು ಇದೇ ರೀತಿ ಬಸ್ ಗಳ ಬಸ್ ಗಳ ಒಂದು ಸಂಚಾರ ರೈಲುಗಳ ಸಂಚಾರ ಎಲ್ಲವೂ ಕೂಡ ಓಪನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರಿ ಕಚೇರಿಗಳು ಅಂದರೆ ಬ್ಯಾಂಕ್ ಇರಬಹುದು ಸರ್ಕಾರಿ ಪೋಸ್ಟ್ ಆಫೀಸ್ ಇರ್ಬೋದು ಸಂಡೆ ಲಾಕ್ ಡೌನ್ ಅಂದ್ರೆ ಸಂಡೇ ಬಂದ್ ಆಗಿರುತ್ತೆ ಯಾಕಂದ್ರೆ ಭಾನುವಾರ ಸರ್ಕಾರಿ ರಜೆ ಇರುತ್ತೆ ಗೆಳೆಯರೆ ಮತ್ತು ಜೂನ್ ಎಂಟರಿಂದ ಹೊಸ ಲಾಕ್ಡೌನ್ ನಿಯಮ ಶುರು ಆಗುತ್ತೆ ಹೌದು ಇನ್ನೂ ಕೂಡ ಲಾಕ್ಡೌನ್ ಹೊಸ ನಿಯಮ ಶುರು ಆಗಿಲ್ಲ ಲಾಕ್ಡೌನ್ ಹೊಸ ನಿಯಮ ಜೂನ್ ಎಂಟರಿಂದ ಶುರು ಆಗುತ್ತೆ ಜೂನ್ ಎಂಟರಂದು ದೇವ ಸ್ಥಾನಗಳು <tame glue> ಚರ್ಚ್ಗಳು ಇದೇ ರೀತಿ ಎಲ್ಲಾ ಮಸೀದಿಗಳನ್ನ ಓಪನ್ ಮಾಡಲು ಇಲ್ಲಿ ಅವಕಾಶವನ್ನು ಕೊಡಲಿದ್ದಾರಂತೆ ಜೂನ್ ಎಂಟರ ಸಾರಿಗೆ ವ್ಯವಸ್ಥೆ ಇರಬಹುದು ದೇವಸ್ಥಾನಗಳು ಇರಬಹುದು ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಪ್ರತಿಯೊಂದು ಒಂದು ಅಂಗಡಿಗಳನ್ನ ತೆಗೆಯಲು ಅನುಮತಿಯನ್ನು ಕೂಡ ಕೊಡಲಿದ್ದಾರೆ ಈಗಾಗಲೇ ಎಂಬತ್ತು ಪರ್ಸೆಂಟ್ ಅಂಗಡಿಗಳನ್ನ ತೆಗೆಯಲು ಈಗಾಗಲೇ ಇಲ್ಲಿ ಸರ್ಕಾರದಿಂದ ನಿರ್ಧಾರ ಕೂಡ ಮಾಡಿದ್ದಾರೆ ಹೀಗಾಗಿ ಇದೀಗ ಲಾಕ್ಡೌನ್ ಓಪನ್ ಮಾಡಿರುವುದರಿಂದ ಎಲ್ಲಾ ಜನರು ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಎಲ್ಲರೂ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಇನ್ಮುಂದೆ ಮುಂದೆ ಯಾವುದೇ ರೀತಿ ಕೊರೋನಾ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವುದಿಲ್ಲ ಎಂದು ಯಡಿಯೂರಪ್ಪನವರು ಹೇಳಿದ್ದಾರೆ ಹೌದು ಇದೀಗ ಎರಡು ಸಾವಿರದ ಎರಡುನೂರು ಕೋಟಿ ರೂಪಾಯಿ ಯಡಿಯೂರಪ್ಪನವರು ಈಗಾಗಲೇ ಪ್ಯಾಕೇಜ್ ಘೋಷಣೆ ಮಾಡಿದ್ರು ಇದೀಗ ಮತ್ತೆ ಯಾವುದೇ ರೀತಿ ಹೊಸ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವುದಿಲ್ಲ ಪ್ಯಾಕೇಜ್ ಘೋಷಣೆ ಮಾಡಲು ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಕೂಡ ಸರಿಯಾಗಿಲ್ಲ ಅಂತ ಇಲ್ಲಿ ಯಡಿಯೂರಪ್ಪನವರು ಹೇಳಿದ್ದಾರೆ ಹೀಗಾಗಿ ಇದೀಗ ಯಾವುದೇ ರೀತಿ ಹೊಸ ಪ್ಯಾಕೇಜ್ಗಳು ಘೋಷಣೆ ಮಾಡುವುದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಮತ್ತು ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಇದ್ದ ಹಣವನ್ನ ಎಲ್ಲವನ್ನೂ ಕೂಡ ದೊಡ್ಡ ಯೋಜನೆಗೆ ಇಲ್ಲಿ ಮೀಸಲಿಡಲಾಗ್ತಾ ಇದೆ ಕೊರೋನಾ ಜೊತೆಗೆ ಹೋರಾಡಲು ಈ ಒಂದು ಕರ್ನಾಟಕ ಸರ್ಕಾರದಿಂದ ದೊಡ್ಡ ಯೋಜನೆ ಶುರು ಮಾಡಿದ್ದಾರೆ ಪ್ರತಿಯೊಬ್ಬರ ನಾಗರಿಕರ ಹೆಲ್ತ್ ರಿಜಿಸ್ಟರ್ ಮಾಡಿಕೊಳ್ಳಲು ಇಲ್ಲಿ ಸರ್ಕಾರ ಮುಂದಾಗಿದೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹ ಯೋಜನೆ ಶುರು ಮಾಡಿದ್ದು ಇದಕ್ಕೆ ನರೇಂದ್ರ ಮೋದಿ ಜಿಯವರು ಕೂಡ ಯಡಿಯೂರಪ್ಪನವರಿಗೆ ಇದೊಂದು ಒಳ್ಳೆ ಯೋಜನೆ ಆಗಿದೆ ಈ ಒಂದು ಯೋಜನೆಯನ್ನ ಜಾರಿ ಮಾಡಿ ಅಂತ ಇಲ್ಲಿ ಆದೇಶ ಕೂಡ ಕೊಟ್ಟಿದ್ದಾರೆ ಮನವಿ ಕೂಡ ಮಾಡಿದ್ದಾರೆ ಗೆಳೆಯರೆ ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಬರೋಬ್ಬರಿ ಆರು ಪಾಯಿಂಟ್ ಐದು ಕೋಟಿ ನಾಗರಿಕರ ಎಲ್ಲರ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ ಮನೆ ಮನೆಗೆ ಆಶಾ ಕಾರ್ಯಕರ್ತರು ಇರಬಹುದು ಡಾಕ್ಟರ್ಸ್ ಗಳು ಇರಬಹುದು ಮನೆ ಮನೆಗೆ ಬರು ಬರಬಹುದು ಗೆಳೆಯರೆ ಮತ್ತು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮೊದಲು ಈ ಒಂದು ಒಂದು ಯೋಜನೆ ಜಾರಿ ಮಾಡಲಾಗುತ್ತೆ ಕಂಟೈನ್ಮೆಂಟ್ ಅಂದ್ರೆ ಸೋಂಕು ಹೆಚ್ಚಿರುವ ಪ್ರದೇಶಗಳಲ್ಲಿ ಸೋಂಕು ಹೆಚ್ಚಿರುವ ವಾರ್ಡ್ಗಳಲ್ಲಿ ಎಲ್ಲರ ಹೆಲ್ತ್ ರಿಜಿಸ್ಟರ್ ಇದರ ಜೊತೆಗೆ ತಪಾಸಣೆಯನ್ನು ರ್ಯಾಂಡಮ್ ಟೆಸ್ಟ್ ಅಂತ ಇಲ್ಲಿ ನಿರ್ಧಾರ ಮಾಡಿದ್ದಾರೆ ಮತ್ತು ಗೆಳೆಯರು ಇದೀಗ ಬರ್ತಾ ಇರೋ ಮತ್ತೊಂದು ವಿಷಯ ಏನಂದ್ರೆ ನೀವು ಆಧಾರ್ ಕಾರ್ಡ್ ಬಳಸಿ ಹತ್ತು ನಿಮಿಷದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಪಡ್ಕೋಬಹುದು ಇದೀಗ ಲಾಕ್ಡೌನ್ ಆಗಿದ್ದರಿಂದ ಪ್ಯಾನ್ ಕಾರ್ಡ್ ತಮ್ಮ ಮನೆಗೆ ಪೋಸ್ಟ್ ನಲ್ಲಿ ಬರುತ್ತೆ ಇದೀಗ ಲಾಕ್ಡೌನ್ ಆಗಿದ್ದರಿಂದ ಪೋಸ್ಟ್ ಗಳು ಬರ್ತಾ ಇಲ್ಲ ಹೀಗಾಗಿ ನೀವು ಆನ್ಲೈನ್ ಮೂಲಕ ಪ್ಯಾನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ನಿಮಗೆ ಇಲ್ಲಿ ಹೊಸ ಪ್ಯಾನ್ ನಂಬರ್ ಅನ್ನ ಕೊಡಲಾಗುತ್ತೆ ಈ ಒಂದು ಪ್ಯಾನ್ ನಂಬರ್ ಅನ್ನ ನೀವು ಬಳಸಬಹುದು ಅಂತ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ ಗೆಳೆಯರೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಮತ್ತು ಬೇರೆ ಯಾವುದೇ ದಾಖಲೆಗಳು ಬೇಡ ಜಾತಿ ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಯಾವುದೇ ದಾಖಲೆಗಳು ಬೇಕಾಗಿಲ್ಲ ಗೆಳೆಯರೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಹತ್ತು ನಿಮಿಷದಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ನಂಬರ್ ಸಿಗುತ್ತೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದ ಸೈಬರ್ ಇಂಟರ್ನೆಟ್ ಕೆಫೆಗೆ ಹೋಗಿ ಭೇಟಿ ನೀಡಬಹುದು ಗೆಳೆಯರೆ ಮತ್ತು ಇದೀಗ ಸುಪ್ರೀಂ ಕೋರ್ಟ್ನಿಂದ ಈಗಾಗಲೇ ಆರ್ಡರ್ ಮಾಡಿರುವಂತೆ ಎಲ್ಲ ವಲಸೆ ಕಾರ್ಮಿಕರ ಖರ್ಚನ್ನು ಅಂದರೆ ವಲಸೆ ಕಾರ್ಮಿಕರು ತಮ್ಮ ರಾಜ್ಯಗಳಿಗೆ ಮರಳಲು ಒಮ್ಮೆ ಬಾರಿ ಖರ್ಚನ್ನ ಎಲ್ಲವನ್ನು ಕೂಡ ಸರ್ಕಾರವೇ ಭರಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಗೆಳೆಯರೆ ಹೀಗಾಗಿ ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಎಲ್ಲಾ ಒಂದು ವಲಸೆ ಕಾರ್ಮಿಕರ ಖರ್ಚನ್ನು ಭರಿಸಲು ನಿರ್ಧಾರ ಮಾಡಿದೆ ಮತ್ತು ನೀವು ಕೂಡ ಏನಾದರೂ ವಲಸೆ ಕಾರ್ಮಿಕರಾಗಿದ್ದರೆ ಬೇರೆ ರಾಜ್ಯಕ್ಕೆ ಹೋಗುವರಿದ್ರೆ ಮಾತ್ರ ಬೇರೆ ರಾಜ್ಯಕ್ಕೆ ಹೋಗಬೇಕಂದ್ರೆ ನೀವು ನಿಮ್ಮ ಒಂದು ಸೇವಾ ಸಿಂಧು ಮೊದಲು ವೆಬ್ಸೈಟ್ನಲ್ಲಿ ನಲ್ಲಿ ನಿಮ್ಮ ಅರ್ಜಿ ಸಲ್ಲಿಸಬೇಕು ನಂತರ ನಿಮ್ಮ ಖರ್ಚುಗಳನ್ನು ನೀವು ಸರ್ಕಾರಕ್ಕೆ ಇಲ್ಲಿ ಮನವಿ ಕೂಡ ಮಾಡಬೇಕಾಗುತ್ತೆ ಇದರಿಂದ ನಿಮ್ಮ ಖರ್ಚುಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಈ ಒಂದು ಖರ್ಚು ಕೇವಲ ಪ್ರಯಾಣ ಮಾಡುವವರಿಗೆ ಮಾತ್ರ ರೈಲು ಪ್ರಯಾಣ ಬಸ್ ಪ್ರಯಾಣ ಖರ್ಚನ್ನು ಸರ್ಕಾರವೇ ಭರಿಸಲಿದೆ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಗೆಳೆಯರಿ ಮತ್ತು ಇದೀಗ ನಮ್ಮ ಕರ್ನಾಟಕ ಸೇರಿ ನಮ್ಮ ಭಾರತ ದೇಶದಲ್ಲಿ ಅತಿ ವೇಗವಾಗಿ ಕೊರೋನಾ ಸೋಂಕಿತರು ಕಂಡು ಬರ್ತಾ ಇದ್ದಾರೆ ಅತಿ ವೇಗವಾಗಿ ಯಾವ ರೀತಿ ಅಂದ್ರೆ ಹಿಂದಿಕ್ಕಿದ ಭಾರತ ಇದೀಗ ಜರ್ಮನ್ ಹಿಂದಿಕ್ಕಿದೆ ಮಾಹಿತಿ ಬರ್ತಾ ಇದೆ ಹೌದು ಲಕ್ಷ ಸೋಂಕಿತರು ನಮ್ಮ ಭಾರತದಲ್ಲಿ ಇದ್ದಿದ್ದರಿಂದ ಚೀನಾ ಸೋಂಕಿತರಿಂದ ನಮ್ಮ ಭಾರತದಲ್ಲಿ ಡಬಲ್ ಸೋಂಕಿತರು ಇದ್ದಾರಂತೆ ಚೀನಾದಲ್ಲಿ ಕೇವಲ ಎಂಬತ್ ಸಾವಿರ ಸೋಂಕಿತರು ಇದ್ದಿದ್ರು ಈ ಸಮಯದಲ್ಲಿ ಇದೀಗ ನಮ್ಮ ಭಾರತದಲ್ಲಿ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಸೋಂಕಿತರು ಕಂಡು ಬಂದಿದ್ದಾರೆ ಹೀಗಾಗಿ ನಮ್ಮ ಭಾರತ ದೇಶ ಅತಿ ವೇಗವಾಗಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಮುಂದೆ ಬರ್ತಾ ಇದೆ ಇದರ ನಡುವೆ ನಿನ್ನೆ ಒಂದೇ ದಿನ ಏಳು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಗೆಳೆಯರೆ ಭಾರತ ದೇಶದಲ್ಲಿ ದೆಹಲಿಯಲ್ಲಿ ಸಾವಿರ ದಿನಕ್ಕೆ ಸಾವಿರ ಎರಡು ಸಾವಿರ ಕೇಸ್ಗಳು ಬರ್ತಾ ಇದ್ದಾವೆ ಮುಂಬೈ ಮಹಾರಾಷ್ಟ್ರದಲ್ಲಿ ಸಾವಿನ ಸಂಖ್ಯೆ ಮತ್ತು ಕೊರೋನಾ ಸೋಂಕಿತರ ಸಂಖ್ಯೆಯನ್ನು ಕೂಡ ಹೆಚ್ಚಳವಾಗ್ತಾಯಿದೆ ಮತ್ತು ಗೆಳೆಯರು ಇದೇ ರೀತಿ ಮುಂದೂಡಿದರೆ ಇಟಲಿಯನ್ನ ಕೂಡ ಹಿಂದಾಕುತ್ತೆ ಅಂತೆ ನಮ್ಮ ಭಾರತ ಇದೀಗ ನಂಬರ್ ಎಂಟನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಮತ್ತು ಕರ್ನಾಟಕದಲ್ಲಿ ಹೇಳುವುದಾದರೆ ಬರೋಬ್ಬರಿ ನಿನ್ನೆ ಒಂದೇ ದಿನ ಎರಡು ನೂರ ತೊಂಬತ್ತೊಂಬತ್ತು ಕೇಸ್ಗಳು ದಾಖಲೆಯಾಗಿತ್ತು ಇವತ್ತು ಒಂದೇ ದಿನ ಒಂದೂರ ಎಂಬತ್ತೇಳು ಹೊಸ ಕೇಸ್ಗಳು ಬಂದಿದ್ದರಿಂದ ಇವತ್ತು ಒಂದೇ ದಿನ ಮೂರು ಸಾವಿರದ ನಾಲ್ಕುನೂರ ಎಂಟು ಹೊಸ ಕೊರೋನಾ ಕೇಸ್ಗಳು ದಾಖಲೆಯಾಗಿದೆ ಇದರಲ್ಲಿ ರಾಯಚೂರು ಮತ್ತು ಯಾದಗಿರಿಯಲ್ಲಿ ತುಂಬಾನೇ ಸೋಂಕು ಕಂಡು ಬರ್ತಾ ಇದೆ ಗೆಳೆಯರೇ ಮತ್ತು ಅಷ್ಟೇ ಅಲ್ಲದೆ ಮತ್ತು ಕೊರೋನಾ ಜೊತೆಗೆ ಹೋರಾಡುತ್ತಿರುವ ಪೊಲೀಸರಿಗೂ ಕೂಡ ಇಲ್ಲಿ ಸೋಂಕು ಸ್ವಲ್ಪ ಕಂಡು ಬರ್ತಾ ಇದೆ ಹೀಗಾಗಿ ಇದೀಗ ಕರ್ನಾಟಕ ಸರ್ಕಾರ ತುಂಬಾನೇ ಇಲ್ಲಿ ಹೆಚ್ಚು ವಾರಿಯರ್ಸ್ಗೆ ಹೆಚ್ಚು ಒಂದು ಟ್ರೀಟ್ಮೆಂಟ್ ಅನ್ನು ಕೊಡಲು ನಿರ್ಧಾರ ಮಾಡಿದೆ ಎಲ್ಲರ ಒಂದು ಕೊರೋನಾ ಟೆಸ್ಟ್ ಕೂಡ ಮಾಡಿಸಲು ನಿರ್ಧಾರವನ್ನ ಮಾಡಿದ್ದಾರೆ ಮತ್ತು ಇದೀಗ ಗ್ಯಾಸ್ ಬೆಲೆಯಲ್ಲಿ ಹನ್ನೊಂದು ರೂಪಾಯಿ ವರೆಗೂ ಏರಿಕೆ ಕಂಡಿದೆ ಹೌದು ಮತ್ತೆ ಇಲ್ಲಿ ಗ್ಯಾಸ್ ಬೆಲೆಯಲ್ಲಿ ಏರಿಕೆ ಕಾಣ್ತಾ ಇದೆ ಮುಂದಿನ ಬರುವ ದಿನದಲ್ಲಿ ಮತ್ತೆ ಗ್ಯಾಸ್ ಬೆಲೆಯಲ್ಲಿ ಏರಿಕೆ ಆಗಬಹುದು ಎಂಬುದು ಕೂಡ ಇಲ್ಲಿ ಮಾಹಿತಿ ಬಂದಿದೆ ಗೆಳೆಯರೆ ಲಾಕ್ಡೌನ್ ಸಹಜ ಸ್ಥಿತಿ ಆಗಿದ್ದರಿಂದ ಮತ್ತೆ ಇಲ್ಲಿ ಗ್ಯಾಸ್ ಬೆಲೆಯಲ್ಲಿ ಏರಿಕೆ ಆಗ್ತಾ ಇದೆ ಮತ್ತು ತರಕಾರಿ ಬೆಲೆ ಮುಗಿಲಕ್ಕೇರಿತ್ತು ಲಾಕ್ಡೌನ್ ಆಗಿದ್ದರಿಂದ ತರಕಾರಿಗಳ ಬೆಲೆ ತುಂಬಾನೇ ಏರಿಕೆಯಾಗಿತ್ತು ಲಾಕ್ಡೌನ್ ನಿಯಂತ್ರಣದಲ್ಲಿ ಬಂದಿದೆ ಲಾಕ್ಡೌನ್ ಸಡಿಲಿಕವಾಗಿದೆ ಇದೀಗ ತರಕಾರಿಗಳ ಬೆಲೆ ಕೂಡ ಕುಸಿಯುತ್ತಿದೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಗ್ರಾಹಕರಿಗೆ ಸ್ವಲ್ಪ ನೆಮ್ಮದಿಯ ಸುದ್ದಿ ಅಂತಲೇ ಹೇಳಲಾಗ್ತಾ ಇದೆ ಗೆಳೆಯರೆ ತರಕಾರಿ ಖರೀದಿ ಮಾಡುವವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇದೀಗ ತರಕಾರಿ ಬೆಲೆಯಲ್ಲಿ ಮತ್ತೆ ಇಳಿಕೆ ಕಾಣ್ತಾ ಇದೆ ಇದರ ನಡುವೆ ಚಿಕನ್ ಬೆಲೆಯಲ್ಲಿ ಐವತ್ತು ರೂಪಾಯಿ ಏರಿಕೆಯಾಗಿದೆ ಪ್ರತಿ ಕೆಜಿ ಚಿಕನ್ಗೆ ಐವತ್ತು ರೂಪಾಯಿ ವರೆಗೂ ಹಣವನ್ನ ಏರಿಕೆ ಮಾಡಿದ್ದಾರೆ ಗೆಳೆಯರು ಮತ್ತೊಂದು ಸುದ್ದಿ ಏನಂದ್ರೆ ಇದೀಗ ನಮ್ಮ ಕರ್ನಾಟಕದಲ್ಲಿ ಲಾಕ್ಡೌನ್ ಘೋಷಣೆ ಮಾಡಿದ್ದು ಹೊಸ ಮಾರ್ಗಸೂಚಿ ಕೂಡ ಇಲ್ಲಿ ಮಾಡಿದ್ದಾರೆ ಈ ಒಂದು ಮಾರ್ಗಸೂಚಿಯಲ್ಲಿ ಯಾವ ರೀತಿ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಮೊದಲಿಗೆ ಎಲ್ಲಾ ಬಾರ್ ಶಾಪ್ ಗಳನ್ನ ಸ್ವಲ್ಪ ಹೆಚ್ಚು ಅವಧಿಗೆ ತೆಗೆಯಬಹುದು ಅಂತ ಇಲ್ಲಿ ಸುದ್ದಿ ಬಂದಿದೆ ಗೆಳೆಯರೆ ಅಂದ್ರೆ ಮೊದಲು ಬೆಳಗ್ಗೆ ಏಳರಿಂದ ಸಂಜೆ ಏಳು ಗಂಟೆವರೆಗೂ ಮಾತ್ರ ಇತ್ತು ಇದೀಗ ಯಾವ ರೀತಿ ಓಪನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆವರೆಗೂ ಮಾಡಬಹುದು ಅಥವಾ ಇದರ ಬಗ್ಗೆ ಹೊಸ ಮಾರ್ಗಸೂಚಿ ಮುಂದಿನ ಬರೋ ದಿನಗಳಲ್ಲಿ ಕೂಡ ಬಿಡುಗಡೆ ಮಾಡಬಹುದು ಗೆಳೆಯರೆ ಜೂನ್ ಎಂಟರ ನಂತರ ಮತ್ತೊಂದು ಹೊಸ ಮಾರ್ಗಸೂಚಿಯಲ್ಲಿ ಯಾವ ರೀತಿ ನಿರ್ಧಾರ ಮಾಡಲಾಗುತ್ತೆ ಅಂತ ಇಲ್ಲಿ ನಾವು ನೋಡ್ಬೇಕಾಗುತ್ತೆ ಇದೆಷ್ಟೇ ಅಲ್ಲದೆ ನಮ್ಮ ಕೇಂದ್ರ ಸರ್ಕಾರದಿಂದ ಇದೀಗ ಒಂದು ಮುಖ್ಯ ಮಾಹಿತಿ ಕೂಡ ಬಂದಿದೆ ಎರಡ್ನೂರು ರೈಲುಗಳನ್ನ ಸಂಚಾರಕ್ಕೆ ಬಿಡುಗಡೆಯನ್ನ ಅನುಮತಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹದಿನೇಳು ರೈಲುಗಳು ಓಪನ್ ಆಗ್ತಾ ಇದ್ದಾವೆ ಮತ್ತು ಮುಂಬೈಗೂ ಕೂಡ ಹೋಗಬಹುದು ಗೆಳೆಯರೆ ಮಹಾರಾಷ್ಟ್ರಕ್ಕೂ ಕೂಡ ಇಲ್ಲಿ ರೈಲಿನ ಮೂಲಕ ಹೋಗಬಹುದು ಆದರೆ ಮಹಾರಾಷ್ಟ್ರದಿಂದ ಬಂದವರಿಗೆ ಇಲ್ಲಿ ಸಾಂಸ್ಥಿಕ ಕ್ವಾರಂಟೈನ್ ಮಾಡಲಾಗುತ್ತೆ ಮಹಾರಾಷ್ಟ್ರದಿಂದ ಬಂದವರಿಗೆ ಏಳು ದಿನ ಸಾಂಸ್ಥಿಕ ಕ್ವಾರಂಟೈನ್ ಜೊತೆಗೆ ಏಳು ದಿನ ಹೋಮ್ ಕ್ವಾರಂಟೈನ್ ಮಾಡಲಾಗುತ್ತೆ ಆದರೆ ಬೇರೆ ರಾಜ್ಯಗಳಿಂದ ಬಂದವರಿಗೆ ಯಾವುದೇ ರೀತಿ ಇಲ್ಲಿ ಕ್ವಾರಂಟೈನ್ ಮಾಡುವುದಿಲ್ಲ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿ ಬಂದಿದೆ ಲಕ್ಷ ಲಕ್ಷ ವಲಸೆ ಕಾರ್ಮಿಕರು ಪ್ರವಾಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದುದರಿಂದ ಇವರನ್ನ ಕ್ವಾರಂಟೈನ್ ಮಾಡಲು ಅಸಾಧ್ಯ ಎಂದು ಕರ್ನಾಟಕ ಸರ್ಕಾರ ಹೇಳಿದೆ ಗೆಳೆಯರೆ ಮತ್ತು ಲಾಕ್ಡೌನ್ ಆಗಿದೆ ಅಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಂದೂಡಿಕೆ ಮಾಡುವುದಿಲ್ಲ ಹೌದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸಿ ನಡೆಸುತ್ತಾರೆ ಇದರ ಬಗ್ಗೆ ಶಿಕ್ಷಣ ಇಲಾಖೆಯಿಂದ ಇವತ್ತು ನಮಗೆ ಮಾಹಿತಿ ಬಂದಿದೆ ಗೆಳೆಯರೆ ಲಾಕ್ಡೌನ್ ರಾತ್ರಿ ಒಂಬತ್ತು ಗಂಟೆ ನಂತರ ಕರ್ಫ್ಯೂ ಜಾರಿಯಾಗುತ್ತೆ ಹೀಗಾಗಿ ಲಾಕ್ಡೌನ್ ಇದ್ರೂ ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸಬಹುದು ಹೈಕೋರ್ಟ್ ಹೈಕೋರ್ಟ್ನಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೀಗಾಗಿ ಈಗಾಗಲೇ ಎಸ್ ಎಸ್ ಪರೀಕ್ಷೆಗೆ ಪೂರ್ವ ಸಿದ್ಧತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಸುರೇಶ್ ಕುಮಾರ್ ಅವರು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಗೆಳೆಯರೆ ಇದರ ನಡುವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಬೇಕಾಗಿರುವ ಮುಂಜಾಗ್ರತಾ ಕ್ರಮ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲವನ್ನು ಕೂಡ ಈಗಿನಿಂದನೇ ಶುರು ಮಾಡಿದ್ದಾರೆ ಜೂನ್ ಹದಿನೆಂಟಕ್ಕೆ ಇಂಗ್ಲಿಷ್ ಪರೀಕ್ಷೆ ಜೂನ್ ಇಪ್ಪತ್ತಾರರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುವುದು ಖಚಿತ ಅಂತ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಮತ್ತು ಗೆಳೆಯರೆ ಬಸ್ ಸಂಚಾರ ಕೂಡ ಓಪನ್ ಆಗಿದೆ ಅಂತಾರಾಜ್ಯಕ್ಕೆ ಬಸ್ಗಳ ಕೂಡ ಹೋಗಬಹುದು ಆದರೆ ಬಸ್ ಸಂಚಾರ ರೈಲು ಸಂಚಾರ ಮಾಡುವವರು ಅಥವಾ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರುವವರು ಕಡ್ಡಾಯವಾಗಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ತಮ್ಮ ಹೆಸರನ್ನ ತಮ್ಮ ಆರೋಗ್ಯ ವಿವರವನ್ನ ಎಲ್ಲವನ್ನು ಕೂಡ ಸೇವಾ ವೆಬ್ಸೈಟ್ ನಲ್ಲಿ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಿ ಅವರು ನಮ್ಮ ರಾಜ್ಯಕ್ಕೆ ಬರಬಹುದು ಹೋಗುವವರು ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಿಸಬಹುದು ಮತ್ತು ನಿಮಗೆ ರೈಲ್ವೆ ಟಿಕೆಟ್ ಬೇಕಂದ್ರೆ ನೀವು ಆನ್ಲೈನ್ ನಲ್ಲಿ ಬುಕ್ ಮಾಡಬೇಕು ಯಾವುದೇ ಕಾರಣಕ್ಕೂ ರೈಲ್ವೆ ನಿಲ್ದಾಣಗಳಲ್ಲಿ ನಿಮಗೆ ಟಿಕೆಟ್ ಸಿಗುವುದಿಲ್ಲ ಆನ್ಲೈನ್ ಮೂಲಕ ಎಲ್ಲ ಟಿಕೆಟ್ ಗಳನ್ನ ನೀವು ಖರೀದಿ ಮಾಡಬೇಕಂತೆ ಮತ್ತು ನೀವು ರಿಸರ್ವೇಶನ್ ಕೂಡ ಮಾಡಬೇಕಾಗುತ್ತೆ ಮೊದಲಿನ ಹಾಗೆ ರೈಲ್ವೆ ನಲ್ಲಿ ನೂರಾರು ಜನರು ಸಾವಿರಾರು ಜನರಿಗೆ ಸಾಗಿಸುವುದಿಲ್ಲ ರೈಲ್ವೆದಲ್ಲೂ ಕೂಡ ಸಾಮಾಜಿಕ ಅಂತ ಕಡ್ಡಾಯವಾಗಿ ಪಾಲನೆ ಮಾಡಲಾಗುತ್ತೆ ಗೆಳೆಯರೆ ಇವತ್ತಿಗೆ ಎಷ್ಟೇ ಇತ್ತು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ